ಡಿಸೆಂಬರ್ ಇಪ್ಪತ್ತೈದು ಜನಾರ್ದನ್ ರೆಡ್ಡಿ ಘೋಷಿಸೋದು ಏನು ಹೊಸ ಪಕ್ಷ ಘೋಷಣೆನಾ ಅಥವಾ ಬಿಜೆಪಿಯಲ್ಲೇ ಇರ್ತಾರ ರೆಡ್ಡಿ ಮಸ್ಕಿ ಟೂರ್ ಯಾಕೆ ಗಂಗಾವತಿಯಲ್ಲಿ ಆಗ್ತಿರೋದು ಏನು ಹಲೋ ಹೆಸ್ಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಜನಾರ್ದನ ರೆಡ್ಡಿ ಪೊಲಿಟಿಕಲ್ ರೀ ಎಂಟ್ರಿಗೆ ಎಲ್ಲವೂ ರೀತಿಯ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ವೇದಿಕೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಎಲ್ಲ ಸಸ್ಪೆನ್ಸ್ ಗಳಿಗೆ ಕುತೂಹಲಕ್ಕೆ ಒಂದು ನಿಗೂಢ ನಡೆಗೆ ಏನಪ್ಪ ಮಾಡ್ತಾರೆ ಜನಾರ್ದನ್ ರೆಡ್ಡಿ ರೀಎಂಟ್ರಿ ಹೇಗಿರುತ್ತೆ ಬಿ ಜೆ ಪಿಯಿಂದ ಮಾಡ್ತಾರಾ ಅಥವಾ ಜಗನ್ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಲಾಂಚ್ ಮಾಡ್ತಾರಾ ಅಥವಾ ಹೊಸ ಪಕ್ಷವನ್ನು ಘೋಷಣೆ ಮಾಡ್ತಾರಾ ಸೊ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಒಬ್ಬೊಬ್ಬರು ಒಂದು ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗಾಗಲೇ ಮಾಜಿ ಸಿ ಎಂ ಯಡಿಯೂರಪ್ಪ ಅವರನ್ನ ಕೇಳಿದಾಗ ಹೇಳಿದರು ಇಲ್ಲ ಜನಾರ್ದನ ರೆಡ್ಡಿ ಹೊಸ ಪಕ್ಷ ಘೋಷಣೆ ಮಾಡಲ್ಲ ಬಿ ಜೆ ಪಿಯಲ್ಲೇ ಇರ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿದರು ಅವರ ಆಪ್ತ ಕುಚುಕು ಗೆಳೆಯ ಆಪ್ತ ಮಿತ್ರ ಶ್ರೀರಾಮುಲು ಕೇಳಿದ್ರೆ ನನಗೆ ಗೊತ್ತಿಲ್ಲ ಹೊಸ ಪಕ್ಷ ಮಾಡಿದ್ರೆ ನಾನು ಹೋಗಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು ಇನ್ನು ಅವ್ರ ಸಹೋದರ ಸೋಮಶೇಖರ್ ರೆಡ್ಡಿ ಕೂಡ ಇದೇ ಮಾತನ್ನು ಹೇಳಿದರು ನನಗೆ ಗೊತ್ತಿಲ್ಲ ಹೊಸ ಪಕ್ಷದ ಬಗ್ಗೆ ಅಂತ ಯಾಕಂದರೆ ಇಬ್ಬರು ಕೂಡ ಬಿ ಜೆ ಪಿಯ ಸಿಟ್ಟಿಂಗ್ ಎಮ್ ಎಲ್ ಎಗಳಾಗಿರೋದ್ರಿಂದ ಅಷ್ಟು ಈಸಿಯಾಗಿ ಸುಲಭವಾಗಿ ರೆಡ್ಡಿ ಅವರ ಪಾರ್ಟಿಯನ್ನು ಅವರು ಏನೋ ಬೆಂಬಲಿಸುವಂಥದ್ದು ಅಥವಾ ಅವರ ನಿರ್ಧಾರಗಳನ್ನು ಇವರು ಹೇಳುವಂಥದ್ದು ಸಾಧ್ಯ ಇಲ್ಲ ಸೊ ಹೀಗಾಗಿ ಜನಾರ್ದನ ರೆಡ್ಡಿ ಏನು ಮಾಡ್ತಾರೆ ಸೊ ಈಗಾಗಲೇ ಗಂಗಾವತಿಯಲ್ಲಿ ಮೂರು ಮನೆಗಳ ಗೃಹ ಪ್ರವೇಶ ಆಗಿದೆ ಅವರ ಅನುಪಸ್ಥಿತಿಯಲ್ಲಿ ಸೊ ಜೊತೆಗೆ ಮಸ್ಕಿಯಲ್ಲಿ ಕೂಡ ಈಗಾಗಲೇ ಟೂರನ್ನು ಮುಗಿಸಿ ಕೆಲವು ಪ್ರಮುಖ ಮುಖಂಡರನ್ನು ಭೇಟಿಯಾಗಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೆ ತುಮಕೂರಿಗೆ ಅಲ್ಲಿ ಕೆಲವೊಂದಿಷ್ಟು ಗದ್ದುಗೆ ಶ್ರೀಗಳ ಗದ್ದುಗೆ ದರ್ಶನವನ್ನು ಮಾಡಿ ಕೆಲವೊಂದಿಷ್ಟು ನಾಯಕರನ್ನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದರು ಸಿದ್ಧಗಂಗಾ ಮಠದಲ್ಲಿ ಟೈಮ್ ಸ್ಪೆಂಡ್ ಮಾಡಿದರು ಅದಾದಮೇಲೆ ಸಿದ್ಧಾರೂಢ ಮಠಕ್ಕೆ ಹೋಗಿದ್ರು ಹುಬ್ಳಿಯಲ್ಲಿ ಹುಬ್ಳಿಯಲ್ಲೂ ಕೂಡ ಮಠಗಳಿಗೆ ರೌಂಡ್ ಹೊಡೆದಲ್ಲೂ ಕೂಡ ಆಶೀರ್ವಾದವನ್ನು ಪಡೆದರು ಇದಾದ ಮೇಲೆ ಶ್ರೀಗಳ ಒಂದು ಮಠಕ್ಕೆ ಹೋಗಿ ಅಲ್ಲೂ ಕೂಡ ಭೇಟಿ ಮಾಡಿ ಶ್ರೀಗಳ ಒಂದು ಏನು ಗ ಪುಟ್ಟರಾಜು ಗವಾಯಿಗಳ ಗದ್ದುಗೆಗೆ ಪೂಜೆಯನ್ನು ಮಾಡಿ ದರ್ಶನವನ್ನು ಕೂಡ ಪಡೆದಿದ್ದರು ಅಂದರೆ ಒಂದು ಕಡೆ ಮಠಗಳನ್ನು ಭೇಟಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ರಾಜಕೀಯ ಮುಖಂಡರನ್ನು ಕೂಡ ಭೇಟಿ ಹಾಕ್ತಾ ಇದ್ದಾರೆ ಇಪ್ಪತ್ತೊಂದನೇ ತಾರೀಕು ಮಸ್ಕಿಯಲ್ಲಿ ಪ್ರಮುಖ ರಾಜಕೀಯ ಮುಖಂಡರ ಭೇಟಿಯನ್ನು ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ ಸೊ ಎಲ್ಲ ಒಂದು ಕಡೆ ಮಹತ್ವದ ಅನೌನ್ಸ್ಮೆಂಟನ್ನು ಮಾಡಬಹುದು ಜನಾರ್ದನ್ ರೆಡ್ಡಿ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹತ್ತೊಂಬತ್ತನೇ ತಾರೀಕು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಅಥವಾ ಸಿದ್ಧರೂಢ ಮಠಕ್ಕೆ ಹೋಗಿದ್ದಾಗ ಹುಬ್ಳಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದರು ಏನು ಸರ್ ಏನು ಅಂದಾಗ ಎಲ್ಲವನ್ನು ಕೂಡ ಐದನೇ ತಾರೀಕು ನಾನು ಅನೌನ್ಸ್ ಮಾಡ್ತೀನಿ ವೆಯ್ಟ್ ಮಾಡಿ ಇನ್ನೆರಡು ಮೂರು ದಿನ ಅಷ್ಟೇ ಜಾಸ್ತಿ ದಿನ ಏನಿಲ್ಲ ಇಷ್ಟು ದಿನ ವೆಯ್ಟ್ ಮಾಡಿದ್ರೆ ಇಪ್ಪತ್ತೈದನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ ಬೆಂಗಳೂರಿನಲ್ಲೇ ಏನು ಪಾರಜತ ಅಪಾರ್ಟ್ಮೆಂಟ್ ಇದೆ ಚಾಳಕ್ಯ ಸರ್ಕಲ್ ಬೆಂಗಳೂರು ಇಲ್ಲಿ ತಮ್ಮ ಏನು ನಿರ್ಧಾರ ಏನು ಅನ್ನೋದನ್ನು ಘೋಷಣೆ ಮಾಡ್ತೀನಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಬೆಳಗ್ಗೆ ಹತ್ತು ಗಂಟೆಗೆ ಇಪ್ಪತ್ತೈದನೇ ತಾರೀಕು ಸೊ ಭಾನುವಾರ ಇಡೀ ರಾಜ್ಯ ರಾಜಕಾರಣ ಜೊತೆಗೆ ದೇಶದ ಪ್ರಮುಖ ರಾಜಕಾರಣಿಗಳು ಈಗ ಕರ್ನಾಟಕದ ತಿರುಗಿ ನೋಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಏನು ಮಾಡ್ತಾರೆ ಎರಡು ಸಾವಿರದ ಎಂಟರಲ್ಲಿ ಏನೆಲ್ಲ ಆಯಿತು ರಾಜ್ಯ ರಾಜಕಾರಣದಲ್ಲಿ ಯಾವ ಥರ ರೆಸಾರ್ಟ್ ಪಾಲಿಟಿಕ್ಸ್ನ ನೋಡಿದ್ವಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪ ಅವರನ್ನು ಉಳಿಸೋದಕ್ಕೆ ಬೀಳ್ಸೋದಕ್ಕೆ ಏನೆಲ್ಲ ಏನೋ ಆಯಿತು ಆಗ ಎಷ್ಟೆಲ್ಲ ಹೈ ಡ್ರಾಮಾ ಸರ್ಕಸ್ ಆಯಿತು ಅಂತ ಇಡೀ ದೇಶಕ್ಕೆ ಗೊತ್ತು ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಪೊಲಿಟಿಕಲ್ ರೀ ಎಂಟ್ರಿ ಹೆಂಗಿರುತ್ತೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಕೆಲವೊಂದು ಮಾಹಿತಿಗಳ ಪ್ರಕಾರ ಜಗನ್ ಅವರ ಪಕ್ಷವನ್ನು ಲಾಂಚ್ ಮಾಡಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಥವಾ ಕಲ್ಯಾಣ ಕರ್ನಾಟಕ ಪ್ರಜಾಪಾರ್ಟಿ ಅನ್ನೋ ಒಂದು ಪಕ್ಷವನ್ನು ಅನೌನ್ಸ್ ಮಾಡಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಯಲ್ಲೇ ಇರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಜೆ ಪಿಯಲ್ಲಿ ಗಂಗಾವತಿ ಬೇಡ ಸಿಂಧನೂರ್ಗೆ ಹೋಗಿ ಟಿಕೆಟ್ ತೊಗೊಳ್ಳಿ ಅನ್ನೋ ಒಂದು ಚರ್ಚೆ ಮಾಡಿದಂತೆ ಅನ್ನಿಸ್ತಾ ಇದೆ ಈಗ ಮಸ್ಕಿ ಮುಖಂಡರ ಭೇಟಿ ಆಗಿದ್ದು ಯಾಕೆ ಅನ್ನೋ ಒಂದು ಕುತೂಹಲವು ಕೂಡ ಬರ್ತಾ ಇದೆ ಮಸ್ಕಿಗೆ ಏನಾದ್ರು ಹೋಗ್ತಾರೆ ಬಿ ಜೆ ಪಿ ಮಸ್ಕಿನ ಟಿಕೆಟ್ ಕೊಡುತ್ತಾ ಇವರಿಗೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರ ನಡೆ ಸಾಕಷ್ಟು ಕುತೂಹಲ ನಿಗೂಢ ಸಸ್ಪೆನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ ಎಲ್ಲದಕ್ಕೂ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಪಾರಾಜತಾ ಅಪಾರ್ಟ್ಮೆಂಟ್ನ ನಡೆಯುವಂಥ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗ ಮಾಡ್ತಾರೆ ನಿಮ್ಮ ಪ್ರಕಾರ ಏನು ಅನೌನ್ಸ್ ಮಾಡಬಹುದು ಜನಾರ್ದನ್ ರೆಡ್ಡಿ ಬಿ ಜೆ ಪಿಯಲ್ಲಿ ಇಳಿತಾರ ಬಿ ಜೆ ಪಿಯಲ್ಲೇ ಉಳಿತಾರ ನಿಂತ್ಕೊಳ್ತಾರೆ ಬಿ ಜೆ ಪಿಯಿಂದ ಎಲೆಕ್ಷನ್ಗೆ ಅಥವಾ ಹೊಸ ಪಕ್ಷ ಮಾಡ್ತಾರೆ ಅಥವಾ ಜಗನ್ ಪಾರ್ಟಿಯನ್ನು ಲಾಂಚ್ ಮಾಡ್ತಾರೆ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಏನು ಮಾಡ್ಬೋದು ಏನು ಮಾಡಿದ್ರೆ ಅವ್ರ ಪೊಲಿಟಿಕಲ್ ರಿಯೆಂಟ್ ಚೆನ್ನಾಗಿರುತ್ತೆ ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು